ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಲಗುರ್ಕಿ ಗ್ರಾಮದ ಕೆರೆಯಲ್ಲಿ ಮರಳು ಲೂಟಿ ಸೋಮಯಾಜಲಹಳ್ಳಿ ಗ್ರಾಮದ ದಂಧೆಕೋರರು ಮತ್ತು ಕೆಲ ಪ್ರಭಾವಿಗಳಿಂದ ನಡೆದಿದೆ. ಮರಳು ಲೂಟಿ ಪಕ್ಕದಲ್ಲೇ ಸೋಮಯಾಜಲಹಳ್ಳಿ ಪೊಲೀಸ್ ಹೊರಠಾಣೆ ಇದ್ರೂ ನಿರ್ಲಕ್ಷ್ಯ ತೋರಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಯಾದ ನಾರಾಯಣಸ್ವಾಮಿ ಹಾಗೂ ಶ್ರೀನಿವಾಸಪುರದ ಕೆಲ ಪೊಲೀಸರು ತಿಂಗಳ ಮಾಮೂಲಿ ವಸೂಲಿಯಲ್ಲಿ ನಿರತರಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಕೆರೆಯಲ್ಲಿ ನೈಸರ್ಗಿಕ ಮರಳು ಸಿಕ್ತಿರೋದ್ರಿಂದ ಮರಳು ಫಿಲ್ಟರ್ ದಂಧೆ ಎಗ್ಗಿಲ್ಲದೆ ನಡೀತಿದೆ. ಗ್ರಾಮದ ಕೆಲ ಕಿಡಿಗೇಡಿಗಳು ನಿತ್ಯ ಟ್ರ್ಯಾಕ್ಟರ್ಗಳಿಂದ ಮರಳನ್ನ ಶ್ರೀನಿವಾಸಪುರ ಪಟ್ಟಣಕ್ಕೆ ಸಾಗಿಸುತ್ತಿದ್ದಾರೆ. ಕೆರೆಯ ಸಂಪತ್ತು ಜವಾಬ್ದಾರಿ ಯಾರದ್ದು? ಕೆರೆಯಲ್ಲಿ ನಿರಂತರ ಮರಳು ಲೂಟಿಯಾಗ್ತಿದೆ. ಕೆರೆಯ ಸೌಂದರ್ಯವೇ ಮಾಯವಾಗ್ತಿದೆ. ಮರಳು ಲೂಟಿಯಿಂದ ಅಂತರ್ಜಲ ಮಟ್ಟ ಮತ್ತಷ್ಟು ಕುಸಿಯುವ ಭೀತಿ ಎದುರಾಗ್ತಿದೆ. ಶ್ರೀನಿವಾಸಪುರ ತಾಲೂಕಿನ ತಹಶೀಲ್ದಾರ್ ಏನ್ ಮಾಡ್ತಿದ್ದಾರೆ ಅಂತ ಸಿಐಟಿಯು ಸಂಘಟನೆ ಅಧ್ಯಕ್ಷ ಸೂರ್ಯನಾರಾಯಣ ಅವರು ಆಗ್ರಹಿಸುತ್ತಿದ್ದಾರೆ. ಅಕ್ರಮ ಮರಳು ಲೂಟಿ ತಡೆಯುವಂತೆ ಸಿಐಟಿಯು ಸಂಘಟನೆ ಅಧ್ಯಕ್ಷ ಸೂರ್ಯನಾರಾಯಣ ಈಗ ಆಗ್ರಹವನ್ನ ಮಾಡುತ್ತಿದ್ದಾರೆ. ರಾಯರಪಾಡು ಮತ್ತು ರೋಣೂರು ಹೋಬಳಿ ಈ ಎರಡು ಹೋಬಳಿಗಳಲ್ಲಿ ಒಂದು ದೊಡ್ಡ ರೀತಿಯಾದಂತಹ ದಂಧೆ ಇವತ್ತು ನಡೀತಾ ಇದೆ. ಮರಳನ್ನ ಇವತ್ತು ಏನು ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ನೀರಿನ ಹರಿತದಿಂದ ಸಿಗುವಂತ ಮರಳು ಅದನ್ನ ಸಂಗ್ರಹ ಮಾಡಿ ಜನಗಳಿಗೆ ಮನೆ ಕಟ್ಟಲಿಕ್ಕಾಗಿ ಅದನ್ನ ಮಾರಾಟ ಮಾಡುವಂತದ್ದು ಮೊದಲಿಂದ ಇದೆ. ಆದ್ರೆ ವಿಶೇಷವಾಗಿ ಇವತ್ತು ಆ ರೀತಿ ಮಳೆಗಳಿಲ್ಲದೆ ಮತ್ತು ಕಾಲುಗಳ ಮುಖಾಂತರ ನೀರು ಹರಿದೇ ಇರುವಂತ ಸಂದರ್ಭದಲ್ಲಿ ಕೆರೆಗಳಲ್ಲಿ ಇವತ್ತು ಮಣ್ಣನ್ನ ನೀರಿನ ಮುಖಾಂತರ ಅದನ್ನ ನೀರಸ ಮುಖಾಂತರ ಕೃತಕವಾಗಿ ಆ ಮಣ್ಣನ್ನ ಫಿಲ್ಟರ್ ಮಾಡಿ ದೊಡ್ಡ ರೀತಿಯಲ್ಲಿ ದಂಧೆ ಇವತ್ತೇನ್ ನಡೀತಾ ಇದೆಯೋ ಈ ಮಣ್ಣಿನಲ್ಲಿ ಕಟ್ಟಿದಂತ ಮನೆಗಳು ಕೂಡ ಯಾವುದೇ ಕ್ವಾಲಿಟಿ ಇಲ್ಲದೆ ಮಧ್ಯ ಕಾಲದಲ್ಲೇ ಅವು ಕುಸಿಯುವಂತ ಸಂಭವ ಹೆಚ್ಚಿದೆ. ಈಗಾಗಲೇ ಆ ರೀತಿಯಲ್ಲಿ ಕೆಲವು ಆಗಿದ್ದಾರೆ ಘಟನೆಗಳಿದೆ ಶ್ರೀನಿವಾಸಪುರದಲ್ಲಿ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕೆರೆಗಳಲ್ಲಿ ಈ ರೀತಿಯಾದಂತ ಮರಳನ್ನ ಎತ್ತಿ ದಂಧೆ ಏನು ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ಕೋಲಾರ ಜಿಲ್ಲೆಯಲ್ಲಿ ರೈತಪರ ಸಂಘಟನೆಗಳು ಅನೇಕ ಸಂಘಟನೆಗಳು ಹೋರಾಟಗಳು ಮಾಡಿದವೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದ್ರೆ ಈ ದಂಧೆ ಇವತ್ತು ತನಕ ನಿಂತಿಲ್ಲ. ಇವತ್ತು ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಸೋಮಯಾಜನಹಳ್ಳಿ ಪಂಚಾಯತಿ ಸೇರಿರ್ತಕ್ಕಂಥ ಕೂಡುಗುರ್ಕಿ ಅಂತಕ್ಕಂಥ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ದಂಧೆ ಏನು ನಡೀತಾ ಇದೆಯೋ, ಸೊ ಈ ವಿಚಾರದಲ್ಲೂ ಕೂಡ ಸಾಕಷ್ಟು ಆ ಭಾಗದ ಜನ ಈಗಾಗಲೇ ಮನವಿಗಳನ್ನು ಕೊಟ್ಟಿದ್ರು ಕೂಡ ಯಾರು ಅದನ್ನ ಗಮನಕ್ಕೆ ತಗೊಳ್ತಲ್ಲ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಸೊ ಇದರ ಹಿಂದೆ ಒಂದು ದೊಡ್ಡ ರೀತಿಯಾದಂಥ ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಏನಿದೆಯೋ ಇವರ ಒಂದು ರಕ್ಷಣೆ ಆ ಮರಳು ಮಾರಾಟ ಮಾಡ್ತಕ್ಕಂಥವ್ರಿಗೆ ಇರೋದ್ರಿಂದನೇ ಇವತ್ತು ದಿನಕ್ಕೆ ಶ್ರೀನಿವಾಸಪುರಕ್ಕೆ ಏನಿಲ್ಲ ಅಂತಂದ್ರೂ ಕೂಡ 20-30 ಟ್ರ್ಯಾಕ್ಟರ್ ಮರಳು ಇವತ್ತು ಪ್ರತಿ ದಿವಸ ಬರ್ತಾ ಇದೆ. ಎನ್ ಎಂ ಸುರೇಶ್, ಕನ್ನಡ ಟಿವಿ, ಶ್ರೀನಿವಾಸಪುರ.